ಪಬ್ಲಿಕ್ ಟಿವಿಗೆ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರ ಸ್ಪರ್ಧೆ ಬಗ್ಗೆ ನನಗೇನು ಬೇಸರ ಇಲ್ಲ ಸಂತೋಷನೇ ಆದರೆ ನನಗೆ ಗೊತ್ತಿತ್ತು ಇದೇನು ನನಗೆ ಶಾಕ್ ಅಲ್ಲ ಅವರಲ್ಲಿ ಓಡಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅಂದಾಗಲೇ ನನಗೆ ಮುಂಚೆನೇ ಮಾಹಿತಿ ಇತ್ತು ಈ ವಿಚಾರದಲ್ಲಿ ಬಟ್ ನಾನು ಅವರು ಪಕ್ಷಕ್ಕೆ ಕರೆದ್ರು ಅಂತ ನಾನು ಹೋಗಲಿಲ್ಲ ಅದಕ್ಕೋಸ್ಕರನೇ ನನ್ನ ನನ್ನ ಮೇಲೆ ಈ ರೀತಿಯಾಗಿ ಜಿದ್ದಿಗೆ ಬಿದ್ದಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ನನಗೇನಿದ್ರು ಕಾಂಗ್ರೆಸ್ ಎದುರಾಳಿ ಸೊಸೆ ಇಲ್ಲಿ ಎದುರಾಳಿ ಅಲ್ಲ ಬಟ್ ವಾಕ್ಸಮರ ಏನಾದರೂ ಇರುತ್ತಾ ಅಂತ ಅಂತಂದರೆ ನಾನಂತೂ ಶುರು ಮಾಡೋದಿಲ್ಲ ಅವ್ರು ಶುರು ಮಾಡಿದ್ರೆ ನಾವು ಉತ್ತರ ಕೊಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಅವ್ರಿಗೆ ಏನು ವಿಶ್ವಾಸ ಅಂತಂದರೆ ಅವರೇ ಅಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವಂಥದ್ದು ಅವ್ರಿಗಿದೆ ಬಟ್ ಆ್ಯಕ್ಚುಲಿ ಅಭಿವೃದ್ಧಿ ಮಾಡಿರೋದು ನಾನು ಅನ್ನುವಂಥ ಮಾತನ್ನು ಸೋಮಶೇಖರ ರೆಡ್ಡಿ ಅವರು ಹೇಳ್ತಾ ಇರೋದು ಸೊ ಬಳ್ಳಾರಿ ನಗರ ಕ್ಷೇತ್ರದ ಜಿದ್ದಾಜಿದ್ದಿ ಇದು ನೆರೆ ಸಂಪರ್ಕದಲ್ಲಿದ್ರೆ ನವೀನ್ ಭಾಳ ಭಾಳ ಮಜಾ ಇದೆ ರೀ ಈಗ ಸೋಮಶೇಖರ್ ರೆಡ್ಡಿ ಅವರು ಹೇಳುವಂಥದ್ದನ್ನು ನೋಡಿದ್ರೆ ಅವ್ರು ನಂಗೆ ಮುಂಚೆಯೇ ಗೊತ್ತಿತ್ತು ಎಲ್ಲ ವಿಚಾರ ಅಂತ ಹೇಳ್ತಾ ಇದ್ದಾರೆ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ ಈಗ ಆ ಕಡೆಯಿಂದ ಹೇಗೆ ರಿಯಾಕ್ಷನ್ ಇದೆ ಈ ವಿಚಾರದಲ್ಲಿ ಖಂಡಿತವಾಗ್ಲೂ ಈ ಹಿಂದೆಯೂ ಕೂಡ ಕಳೆದ ಹದಿನೈದು ದಿನಗಳ ಹಿಂದಲೇ ಕೂಡ ಈ ಒಂದು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಕೆ ಆರ್ ಪಿ ಪಕ್ಷದ ಅಧಿಕೃತ ಪಕ್ಷದ ಚಾಲನೆಗೂ ಕೂಡ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಅವರು ಪ್ರಚಾರಕ್ಕೆ ನಾಂದಿಯನ್ನ ಕೊಡ್ತಾರೆ ಅದಾದ ಬಳಿಕವೂ ಕೂಡ ಗ್ರಾಮೀಣ ಕ್ಷೇತ್ರದಲ್ಲಿ ಓಡಾಟವನ್ನು ನಡೆಸ್ತಾರೆ ಅದಾದ ಬಳಿಕ ಬಳ್ಳಾರಿಯ ಸಿಟಿಯಲ್ಲೂ ಕೂಡ ಈಗಾಗಲೇ ಪಕ್ಷದ ಸಂಘಟನೆಯನ್ನ ಅರುಣಾಲಕ್ಷ್ಮಿಯವರು ಮಾಡ್ತಾ ಇರುವಂಥದ್ದು ಪ್ರತಿಯೊಂದು ವಾರ್ಡ್ಗೂ ಕೂಡ ಈಗಾಗಲೇ ಪಕ್ಷದ ಪ್ರಚಾರಕ್ಕೆ ಅವರು ಕೂಡ ಈಗ ಮುಂದಾಗಿರುವಂಥದ್ದು ಇನ್ನ ಸೋಮಶೇಖರ್ ರೆಡ್ಡಿ ಅವರು ಕೂಡ ಕಳೆದ ಹದಿನೈದು ದಿನಗಳ ಹಿಂದೆಯಲ್ಲೂ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಲಕ್ಷ್ಮಿ ಅವರು ಸ್ಪರ್ಧೆಯನ್ನ ಮಾಡಿದ್ರೆ ತಾವು ಹಿಂದೆ ಸರ್ಕೊಳ್ತೀರಾ ಹೇಗೆ ಅಂತ ಪ್ರಶ್ನೆಯನ್ನ ಕೇಳಿದಾಗಲೂ ಕೂಡ ಸೋಮಶೇಖರ್ ರೆಡ್ಡಿ ಅವರು ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಿದ್ರು ನಾನು ಯಾವುದೇ ಕಾರಣಕ್ಕೂ ಆ ಪಕ್ಷಕ್ಕೆ ಹೋಗಲ್ಲ ನನ್ನ ನನ್ನ ತ ಸಹೋದರ ಜನಾರ್ದನ್ ರೆಡ್ಡಿ ನನ್ನ ವಿರುದ್ಧ ನಿಂದ್ರೂ ಕೂಡ ನಾನು ಸ್ಪಷ್ಟವಾಗಿ ಅವ್ರನ್ನ ಎದುರಿಸ್ತೇನೆ ಅಂತ ಸೋಮಶೇಖರ್ ರೆಡ್ಡಿ ಅವರು ಕೂಡ ಹೇಳಿರುವಂಥದ್ದು ಹೀಗಾಗಿ ಈ ವಿಷಯ ಸೋಮಶೇಖರ್ ರೆಡ್ಡಿ ಅವರಿಗೆ ಕೂಡ ಮೊದಲೇ ಗೊತ್ತಿತ್ತು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅದನ್ನು ಸ್ವತಃ ಸೋಮಶೇಖರ್ ರೆಡ್ಡಿ ಅವರೀಗ ಒಪ್ಕೊಂಡಿರುವಂಥದ್ದು ಹೀಗಾಗಿ ಎಲ್ಲೋ ಒಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರಿಗೆ ಸಿಟಿಯ ಮೇಲಿರ್ತಕ್ಕಂತಹ ಒಂದು ವ್ಯಾಮೋಹ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ ಆ ಒಂದು ಸಿಟಿಯನ್ನು ಹೇಗಾದರೂ ಮಾಡಿ ನನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಎನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಸೋಮಶೇಖರ್ ರೆಡ್ಡಿ

ವಿರುದ್ಧವೇ ತಮ್ಮ ಪತ್ನಿ ಅರುಣಾಲಕ್ಷ್ಮಿ ಅವರನ್ನ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಎಲ್ಲೋ ಒಂದು ಕಡೆಗೆ ಸೋಮಶೇಖರ್ ರೆಡ್ಡಿ ಅವರ ಮತ್ತೆ ಅರುಣಾಲಕ್ಷ್ಮಿ ಅವರನ್ನ ಈ ಜಿದ್ದ ಜಿದ್ದಿನ ನಡುವೆ ಕಾಂಗ್ರೆಸ್ಸು ಇದರ ಲಾಭವನ್ನ ಪಡೆಯೋದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಾರಣ ರೆಡ್ಡಿ ಅವರಿಗೆ ಸಾಕಷ್ಟು ಒಂದಿಷ್ಟು ಫ್ಯಾನ್ ಫಾಲೋಯಿಂಗ್ ಇರುವಂಥದ್ದು ಅದು ಪಕ್ಷಾತೀತವಾಗಿ ಫ್ಯಾನ್ ಫಾಲೋಯಿಂಗ್ ಇರುವ ಹಿನ್ನೆಲೆಯಲ್ಲಿ ಇದೆಲ್ಲೋ ಒಂದು ಕಡೆಗೆ ಸೋಮಶೇಖರ್ ರೆಡ್ಡಿ ಅವರಿಗೆ ಸಾಕಷ್ಟು ಕೂತನ್ನು ತರುತ್ತೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದೇ ಕಾರಣಕ್ಕಾಗಿ ಸೋಮಶೇಖರ್ ರೆಡ್ಡಿ ಅವರು ಕೂಡ ತಮ್ಮ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲೋ ಒಂದು ಕಡೆಗೆ ಉದ್ದೇಶಪೂರ್ವಕವಾಗಿ ಈ ರೀತಿ ಈ ರೀತಿಯಾದಂತಹ ಸ್ವತಃ ನಮ್ಮ ಅತ್ತಿಗೆಯನ್ನೇ ನಮ್ಮ ನಮ್ಮ ವಿರುದ್ಧ ಇದ್ರೆ ಅನ್ನುವಂತಹ ಮಾತನ್ನು ಕೂಡ ಸೋಮಶೇಖರ ರೆಡ್ಡು ಈಗಷ್ಟೇ ಹೇಳಿರುವಂತದ್ದು ಅರುಣ್ ಓಕೆ ನವೀನ್ ನಿಮ್ಮ ಮಾಹಿತಿಗೆ ಧನ್ಯವಾದಗಳು